ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸಬ್ಬತ್ ವಿಷಯವಾದ ಕರ್ತವ್ಯಗಳು ಹಾಗೂ ಸವಲತ್ತುಗಳು ರಿಪ್ರಿಂಟ್ ಪುಟ ತ್ರೀ ಸೆವೆನ್ ಫೈವ್ ಟು ಪುಟದ ಸಂಖ್ಯೆ ಹದಿನೇಳು ಮತ್ತು ಹದಿನೆಂಟು ನಂಬಿರುವ ನಾವಾದರೂ ಆ ಸಬ್ಬತ್ತೆಂಬ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ ಆತ್ಮಿಕ ವಿಸ್ರ ಇಸ್ರಾಯೇಲರಾದ ನಾವು ಕರ್ತನಾದ ಏಸುವನ್ನು ನಮ್ಮ ವಿಮೋಚಕನು ನಮ್ಮ ದೋಷಗಳನ್ನು ಪರಿಹರಿಸಿ ನಮಗೆ ಜೀವ ಕೊಡುವವನು ಎಂದು ಅಂಗೀಕರಿಸಿಕೊಂಡ ಆ ಕೂಡಲೇ ನಂಬಿಕೆಯ ಮೂಲಕ ಸೇರುವ ಸಬ್ಬತ್ತೆಂಬ ವಿಶ್ರಾಂತಿಯ ನಿಜಾರ್ಥವನ್ನು ಅಪೋಸ್ತಲನು ಉಲ್ಲೇಖಿಸಿದ್ದಾನೆ ನಾವು ನಂಬುವುದಕ್ಕೆ ಆರಂಭಿಸಿದ ಕೂಡಲೇ ಈ ವಿಶ್ರಾಂತಿಯಲ್ಲಿ ಸೇರಲು ಆರಂಭಿಸುತ್ತೇವೆ ಮತ್ತು ಅನಂತರ ನಾವು ಕರ್ತನಿಗೆ ನಂಬಿಗಸ್ಥರಾಗಿದ್ದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದಲ್ಲಿ ನಮ್ಮ ಸಬ್ಬತ್ತು ಎಂದಿಗೂ ಕೊನೆಗೊಳ್ಳುವುದಿಲ್ಲ ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ ನಮ್ಮ ನಂಬಿಕೆಯ ವಿಷಯವಾದ ಪಾಠಗಳ ಕಲಿಯುವಿಕೆಯು ವಾರದ ಎಲ್ಲ ದಿನಗಳಲ್ಲಿಯೂ ಮುಂದುವರಿಯಲ್ಪಡಬೇಕು ಮತ್ತು ಹೀಗೆ ಆತ್ಮೀಕ ಇಸ್ರಾಯೇಲರು ಪ್ರತಿದಿನವೂ ಸಬ್ಬತ್ತನ್ನು ಆಚರಿಸುವರು ಅಂದರೆ ಕ್ರಿಸ್ತನು ಪೂರ್ಣಗೊಳಿಸಿದ ಕಾರ್ಯಗಳಲ್ಲಿ ನಂಬಿ ವಿಶ್ರಮಿಸುವುದು ರಕ್ಷಣೆಗ ಮಾಡುವ ನಮ್ಮ ಎಲ್ಲ ಕಾರ್ಯಗಳಿಂದ ವಿಶ್ರಮಿಸುವುದು ಮತ್ತು ನಮ್ಮನ್ನು ಧರ್ಮಶಾಸ್ತ್ರದ ಮೂಲಕವಾಗಿ ನೀತಿವಂತರನ್ನಾಗಿ ಮಾಡಿಕೊಳ್ಳುವ ಎಲ್ಲ ಪ್ರಯತ್ನಗಳಿಂದ ವಿಶ್ರಮಿಸಿಕೊಳ್ಳುವುದು ನಮ್ಮ ಕರ್ತನು ಮಾಡಿದ ಸೇವೆಯು ಒಂದು ನಿರಂತರವಾದ ಸಬ್ಬತ್ತಿನ ವಿಷಯವಾಗಿತ್ತಲ್ಲವೇ ಈ ದಿನಗಳಲ್ಲಿರುವ ಕರ್ತನ ಜನರು ನಂಬಿಕೆಯ ಮೂಲಕವಾಗಿ ಹೀಗೆಯೇ ಕರ್ತನಲ್ಲಿ ವಿಶ್ರಮಿಸುವವರಾಗಿ ನಮ್ಮನ್ನು ಲೋಕದಲ್ಲಿ ತನಗೆ ರಾಯಭಾರಿಗಳಾಗಿರಲು ಕಳಿಸಿದಾತನ ಕಾರ್ಯಗಳನ್ನು ಮಾಡುವುದರಲ್ಲಿ ಸತತವಾಗಿ ಮುಂದುವರಿದು ಪ್ರತಿದಿನವನ್ನು ನಾವು ಹೀಗೆ ದಿನವನ್ನಾಗಿ ಮಾಡಿಕೊಳ್ಳಬೇಕಿರುವುದಲ್ಲವೇ ಹೀಗೆ ಜೀವಿತದ ಎಲ್ಲ ಪರಿಶ್ರಮಗಳು ನಮಗಾಗಿ ಪ್ರತಿಷ್ಠಿತವನ್ನಾಗಿ ಮಾಡುತ್ತದೆ ನಾವು ತಿನ್ನುವುದನ್ನಾಗಲಿ ಇಲ್ಲವೇ ಕುಡಿಯುವುದನ್ನಾಗಲಿ ಉಜ್ಜಿ ಸ್ವಚ್ಛ ಮಾಡುವುದಾಗಲಿ ಇಲ್ಲವೇ ಕೆತ್ತುವುದಾಗಲಿ ಬರೆಯುವುದಾಗಲಿ ಇಲ್ಲವೇ ಮಾತನಾಡುವುದಾಗಲಿ ಮಲಗುವುದಾಗಲಿ ಇಲ್ಲವೇ ಏಳುವುದಾಗಲಿ ಇವೆಲ್ಲವುಗಳನ್ನು ನಾವು ದೇವರ ಮಹಿಮೆಗಾಗಿ ಮಾಡಬೇಕು ಅಂದರೆ ಎಲ್ಲವನ್ನೂ ಆತನಿಗಾಗಿಯೇ ಎಂಬಂತೆ ಮಾಡುವುದು ಮತ್ತು ಇದನ್ನೆಲ್ಲ ಮಾಡುವಾಗ ನಮ್ಮ ಹೃದಯಗಳಲ್ಲಿ ಸಬ್ಬತ್ ವಿಶ್ರಾಂತಿಯನ್ನು ಕಾಪಾಡಿಕೊಂಡಿರುವುದು ಇದು ದೇವರ ಪ್ರೀತಿ ಹಾಗೂ ಪರಿಪಾಲೆಯ ಪರಿಪಾಲನೆಯಲ್ಲಿ ವಿಶ್ರಮಿಸಿಕೊಳ್ಳುವುದು ಇದು ನಮ್ಮ ಕರ್ತನಾದ ಕ್ರಿಸ್ತ ಏಸುವಿಗೆ ಇರುವ ಸಂಬಂಧವಾದ ಮೂಲಕವಾಗಿ ನಮಗೆ ಅನ್ವಯವಾಗುತ್ತದೆ ಭಾನುವಾರವನ್ನು ಆಚರಿಸುವುದು ಔಚಿತ್ಯ ಹೀಗಿರುವಲ್ಲಿ ಇಲ್ಲಿ ಹೇಳುವ ಪ್ರಶ್ನೆ ಎಂದರೆ ನಿಜವಾದ ವಿಶ್ರಾಂತಿಯನ್ನು ಕಂಡವರಾಗಿ ಅದನ್ನು ಅನುಭವಿಸುತ್ತಿರುವ ಕರ್ತನ ಜನರು ಕ್ರೈಸ್ತ ರಾಜ್ಯಗಳು ನಾಗರಿಕರಿಗೆ ಕಾನೂನನ್ನಾಗಿ ಮಾಡಿರುವ ಸಬ್ಬತ್ತನ್ನಾಗಲಿ ಅಥವಾ ಭಾನುವಾರವನ್ನಾಗಲಿ ಆಚರಿಸಬೇಕೆ ನಮ್ಮ ಉತ್ತರ ಹೌದು ಅದು ಈ ಮುಂದಿನ ಮೂರು ಕಾರಣಗಳಿಗಾಗಿ ಒಂದು ಕ್ರೈಸ್ತರಾಗಿ ನಮ್ಮ ಮನಸಾಕ್ಷಿಗೆ ವಿರೋಧವಾಗಿಲ್ಲದಿದ್ದಲ್ಲಿ ಮತ್ತು ಈ ಮನುಷ್ಯರ ಕಾನೂನುಗಳಲ್ಲಿನ ಈ ವಿಷಯಗಳು ನಮ್ಮ ಮನಸಾಕ್ಷಿಯನ್ನು ಸ್ಪಷ್ಟವಾಗಿ ಉಲ್ಲಂಘಿಸುವುದಿಲ್ಲವೋ ಮನುಷ್ಯರು ಮಾಡಿರುವ ಈ ಎಲ್ಲ ಕಾನೂನು ಕಟ್ಟಳೆಗಳಿಗೆ ನಾವು ವಿಧೇಯರಾಗಬೇಕೆಂಬುವುದು ದೈವ ನಿಯಮ ನಿಶ್ಚಯವಾಗಿ ಬೇರೆಯವರು ನಮ್ಮ ಪರಿಶ್ರಮಗಳಿಂದ ಏಳರಲ್ಲಿ ಒಂದು ದಿನ ವಿಶ್ರಮಿಸ ಸಮರ್ಥರಾದರೆ ಕರ್ತನ ಜನರು ಹಾಗೆಯೇ ಮಾಡಲು ಸಮರ್ಥರು ಹಾಗೂ ಲೋಕ ಲೋಕದವರಿಗಿಂತಲೂ ನಿಜವಾಗಿ ಉತ್ತಮವಾಗಿ ಇವುಗಳನ್ನು ಉಪಯೋಗ ಮಾಡಿಕೊಳ್ಳಲು ಸಮರ್ಥರು ಏಕೆಂದರೆ ದೇವರು ಮತ್ತು ಆತನ ವಾಕ್ಯಗಳ ವಿಷಯವಾಗಿ ನಮಗಿರುವ ಉತ್ತಮ ಪರಿಜ್ಞಾನದ ಕಾರಣ ನಾವು ಲೌಕಿಕ ಸಂಗತಿಗಳಿಂದ ತೆಗೆದುಕೊಳ್ಳುವ ಈ ವಿಶ್ರಾಂತಿಯ ಸಮಯವನ್ನು ಉತ್ತಮವಾಗಿಯೂ ವಿವೇಕಯುಕ್ತವಾಗಿಯೂ ಉಪಯೋಗಿಸಲು ನಮಗೆ ಸಾಧ್ಯ ಮೂರು ಲೋಕದ ಅಂದರೆ ಹೆಸರಿಗಾಗಿರುವ ಕ್ರೈಸ್ತ ರಾಜ್ಯಗಳು ಈ ವಿಷಯದಲ್ಲಿ ತಪ್ಪನ್ನು ಮಾಡಿದವರಿಗಾಗಿ ಏಳರಲ್ಲಿ ಒಂದು ದಿನವನ್ನು ಧಾರ್ಮಿಕವಾಗಿ ವಿಶ್ರಾಂತಿ ದಿನವನ್ನಾಗಿ ಆಚರಿಸುವ ಯಹೂದ್ಯರ ಧರ್ಮಶಾಸ್ತ್ರ ನಿಯಮವು ತಮಗೂ ಆಚರಿಸುವ ಹೊಣೆ ಇರುವುದೆಂಬ ಅಂಶದಿಂದ ಆತ್ಮಿಕ ಇಸ್ರಾಯೇಲರು ಅಧಿಕವಾಗಿ ಲಾಭ ಪಡೆದಿರುವರು ಹೀಗೆ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅಂದರೆ ಲೋಕದವರಲ್ಲಿನ ತಪ್ಪುಗಳು ಹಾಗೂ ಅಜ್ಞಾನಗಳು ಸಹ ಅನುಕೂಲವಾಗುತ್ತದೆ ತಮ್ಮ ಶಾರೀರಿಕ ಪರಿಶ್ರಮಗಳಿಂದ ವಿಶೇಷವಾಗಿ ವಿಶ್ರಮಿಸುವುದು ಹಾಗೂ ಅದನ್ನು ಪ್ರಮುಖವಾಗಿ ಆತ್ಮೀಕ ಕಾರ್ಯಗಳನ್ನು ಮಾಡುವುದರಲ್ಲಿಯೂ ಅವುಗಳಲ್ಲಿ ಆನಂದಿಸುವುದರಲ್ಲಿಯೂ ಹಾಗೂ ಅದರಿಂದ ಪುನಶ್ಚೇತನಗೊಳ್ಳುವುದರಲ್ಲಿಯೂ ತೊಡಗಿಸಿಕೊಳ್ಳಲು ಅನುಕೂಲವಿರುವ ಈ ಸೌಕರ್ಯಗಳನ್ನು ಉಪಯೋಗಿಸಿ ಆನಂದಿಸುವುದು ಮಾತ್ರವಲ್ಲದೆ ಇದಕ್ಕೂ ಮಿಗಿಲಾಗಿ ಲೋಕವು ತಮ್ಮನ್ನು ಗಮನಿಸುತ್ತಿರುವುದನ್ನು ಹಾಗೂ ದೈವವಿಧಿಯ ಬೆಂಬಲವಿರುವುದೆಂದು ಲೋಕದವರು ಭಾವಿಸುವ ಈ ನಾಗರಿಕ ಕಾನೂನು ಕಟ್ಟಳೆಗಳನ್ನು ಉಲ್ಲಂಘಿಸುವುದರ ಮೂಲಕ ಒಳ್ಳೆಯ ವಿಷಯಗಳ ಕಡೆಗಿರುವ ತಮ್ಮ ಪ್ರಭಾವಗಳಲ್ಲಿ ಅವರು ವಿಶೇಷವಾಗಿ ಹಸ್ತಕ್ಷೇಪ ಮಾಡಲು ಕಾರಣವಾಗುತ್ತದೆ ಎಂಬುದನ್ನು ಗ್ರಹಿಸುವವರಾಗಬೇಕು ಆದುದರಿಂದ ಆತ್ಮಿಕ ಇಸ್ರಾಯರೆಲ್ಲರಿಗೆ ನಮ್ಮ ಬುದ್ಧಿಮಾತೇನೆಂದರೆ ಅತ್ಯಗತ್ಯವಾದ ಹಾಗೂ ಕರುಣೆಯ ದೃಷ್ಟಿಯಿಂದ ಅಗತ್ಯವಿರುವ ಕೆಲಸಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ಅವರು ಭಾನುವಾರವನ್ನು ಸಬ್ಬತ್ತನ್ನಾಗಿ ಉಳಿದ ತಮ್ಮ ನೆರೆವೊರೆಯವರು ಆಚರಿಸುವುದಕ್ಕಿಂತಲೂ ಬಹುಕಟ್ಟುನಿಟ್ಟಾಗಿ ಅಥವಾ ಅದಕ್ಕಿಂತಲೂ ಹೆಚ್ಚು ಕಟ್ಟುನಿಟ್ಟಾಗಿ ಆಚರಿಸುವವರಾಗಬೇಕು ಹೀಗೆ ಈ ಅಮೂಲ್ಯವಾದ ದಿನವು ಕರ್ತನಿಂದ ಬಂದ ಒಂದು ವರದಾನವಾಗಿ ಕ್ರಿಸ್ತನ ಕೃಪೆಯಲ್ಲಿಯೂ ಪರಿಜ್ಞಾನದಲ್ಲಿಯೋ ಪ್ರೀತಿಯಲ್ಲಿಯೋ ಅಭಿವೃದ್ಧಿ ಹೊಂದಲು ಒಂದು ವಿಶೇಷ ಸವಲತ್ತಿನಿಂದ ಕೂಡಿದ ಅವಕಾಶವಾಗುವುದು ನಮ್ಮ ಮನೆಗಳು ವಿಶ್ರಾಂತಿಗೆ ನೇಮಕವಾದ ದಿನಗಳಲ್ಲಿ ನಾಗರಿಕ ಜಗತ್ತಲ್ಲೆಲ್ಲ ಬಹು ಪ್ರಶಾಂತವಾಗಿರಲಿ ನಮ್ಮ ವಾಸಸ್ಥಳಗಳಲ್ಲಿ ಕೈಗೆಲಸದ ಯಾವ ಸದ್ದು ಗದ್ದಲಗಳಾಗಲಿ ಪ್ರಾಪಂಚಿಕವಾದ ಉಲ್ಲಾಸ ಧ್ವನಿಗಳಾಗಲಿ ಕೇಳಿಸದೇ ಇರಲಿ ಆದರೆ ನಿರೀಕ್ಷೆ ಪ್ರೀತಿ ಹಾಗೂ ನಂಬಿಕೆಯ ಸಂಬಂಧವಾದ ನಮ್ಮ ಆನಂದ ಆನಂದಿಸುವಿಕೆಗಳು ಯಥೇತ್ವವಾಗಿರಲಿ ನಮ್ಮ ಹೃದಯದ ಉಲ್ಲಾಸವು ಹರ್ಷಭರಿತವಾದ ಮಾತುಗಳಿಂದಲೂ ಸ್ವರಗಳಿಂದಲೂ ನೋಟಗಳಿಂದಲೂ ತೋರ್ಪಡಲಿ ಹೀಗೆ ನಮ್ಮ ಸೌಮ್ಯ ಭಾವಗಳು ಕರ್ತನಲ್ಲಿರುವ ನಮ್ಮ ಸಂತೋಷ ಸಹಿತವಾಗಿ ನಮ್ಮೊಡನೆ ಬಳಕೆಯಲ್ಲಿರುವ ಎಲ್ಲರಿಗೂ ತೋರ್ಪಡುವಂತಾಗಲಿ ಆಗ ನಾವು ಯೇಸುವಿನೊಡನೆ ಇದ್ದು ಆತನಿಂದ ಕಲಿತವರೆಂದು ಅವರಿಗೆ ತಿಳಿದುಬರುವುದು ಕೆಲವು ದಿನಗಳಲ್ಲಿ ನಶಿಸಿ ಹೋಗುವ ಆಹಾರಕ್ಕಾಗಿ ನಾವು ದುಡಿಯುವುದು ಅಗತ್ಯವಾದರೂ ನಮ್ಮ ಹೃದಯಗಳು ಸಂಬತ್ತೆಂಬ ದಿನಕ್ಕೆ ಒಡೆಯನಾಗಿರುವ ಶ್ರೇಷ್ಠನಾದ ಕರ್ತನಲ್ಲಿಯೂ ಆತನು ನೆರವೇರಿಸಿ ಪೂರ್ಣಗೊಳಿಸಿದ ಕಾರ್ಯಗಳಲ್ಲಿಯೂ ವಿಶ್ರಮಿಸುವವರಾಗಿದ್ದು ನಮ್ಮ ದೃಷ್ಟಿಯಲ್ಲಿ ಹೀಗೆ ಪ್ರತಿಯೊಂದು ದಿನವೂ ನಂಬಿಕೆಯ ಮೂಲಕವಾಗಿ ವಿಶ್ರಮಿಸುವ ಸಬ್ಬತ್ ದಿನವಾಗಿರುವುದೆಂದು ನಮ್ಮ ಬಹು ಸನಿಹದ ಒಡನಾಟವಿರುವ ನೆರೆಯವರು ಹಾಗೂ ಮಿತ್ರರಿಗೆ ಅದನ್ನು ವಿವರಿಸಿ ಹೇಳಬಹುದು ಇಂದು ಇರುವ ನಾವುಗಳು ಯಹೂದ್ಯರಿಗೆ ಸೂಕ್ತವಾಗಿಯೂ ಅವಶ್ಯಕವಾಗಿಯೂ ಇರುವ ಅವರ ಎಲ್ಲ ನೇಮ ವಿಧಿಗಳನ್ನು ಬಾಹ್ಯ ರೂಪದಲ್ಲಿ ಆಚರಿಸಲು ಯತ್ನಿಸಬೇಕೆಂಬುದನ್ನು ಇದು ಸೂಚಿಸುವುದಿಲ್ಲ ದುಷ್ಟಾಂತವಾಗಿ ಹೇಳುವುದಾದರೆ ರಸ್ತೆ ಸಾರಿಗೆ ವಾಹನಗಳ ಕಾರ್ಯವನ್ನು ನಿರ್ವಹಿಸುವುದು ನಾಲ್ಕನೆಯ ದಶಾಜ್ಞೆಯ ಉಲ್ಲಂಘನೆಯಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಯಹುದ್ಯರ ವಿಧಿಗಳ ಅಧಿಕಾರಕ್ಕೆ ನಾವುಗಳು ಒಳಗಾಗಿದ್ದಲ್ಲಿ ರಸ್ತೆ ಸಾರಿಗೆ ವಾಹನಗಳನ್ನು ನಡೆಸುವುದಕ್ಕಿಂತಲೂ ಅದರಲ್ಲಿ ಪ್ರಯಾಣಿಸುವುದು ನಮಗೆ ಪೂರ್ಣವಾಗಿ ಅನುಚಿತಕರವೂ ಪಾಪಕರವೂ ಆಗಿರುತ್ತಿತ್ತು ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಾಗದೆ ಕೃಪೆಗೆ ಅಧೀನರಾಗಿರುವುದರಿಂದಲೂ ಹಾಗೂ ಭಾನುವಾರದಲ್ಲಿ ಪ್ರಯಾಣಿಸುವುದು ನಾಗರಿಕರ ಕಾನೂನಿನಲ್ಲಿ ನಿಷೇಧಿಸಿಲ್ಲವಾದ್ದರಿಂದಲೂ ಇಲ್ಲವೇ ಅದು ಕೆಟ್ಟದ್ದೆಂದು ನಮ್ಮ ಸಂಗಡಿಗರು ಎಣಿಸುವುದರಿಂದಲೂ ಈ ಸಂಗತಿ ಹಾಗೂ ಇಂಥದ್ದೇ ಸಂಗತಿಗಳ ಸೂಕ್ತವಾದ ಉಪಯೋಗ ಮಾಡಿಕೊಳ್ಳಬಾರದು ಮತ್ತು ಸಬ್ಬತ್ತಿನಲ್ಲಿ ಸಾರಿಗೆ ಸೌಕರ್ಯದಿಂದ ಪ್ರಯೋಜನ ಪಡೆಯಬಾರದು ಎಂಬುವುದಕ್ಕೆ ನಮಗೆ ಯಾವ ಕಾರಣವೂ ಇರುವುದಿಲ್ಲ